ಕಂಸದ ಉದ್ದವನ್ನು ಕಂಡುಹಿಡಿಯುವುದು ಹಸಿರು ಬಣ್ಣದಲ್ಲಿರುವ ಕಂಸದ ಕೇಂದ್ರ ಪಿ ವೈ ತ್ರಿಜ್ಯ ಐದು ಯೂನಿಟ್ಗಳು ತ್ರಿಜ್ಯಾಂತರ ಕೋನ ಸೊನ್ನೆ ಪಾಯಿಂಟ್ ನಾಲ್ಕು ರೇಡಿಯನ್ಗಳಾದರೆ ಎಕ್ಸ್ ವೈ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ನೋಡಿ ಇಲ್ಲಿ ಎಕ್ಸ್ ವೈ ಕಂಸ ಇದೆ ಈ ಒಂದು ಕಂಸದ ಕೇಂದ್ರ ಪಿ ಅಂದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೇಂದ್ರ ಕೋನ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ನಾಲ್ಕು ರೇಡಿಯನ್ಸ್ ಸೊನ್ನೆ ಪಾಯಿಂಟ್ ನಾಲ್ಕು ರೇಡಿಯನ್ಸ್ ಮತ್ತು ತ್ರಿಜ್ಯ ಪಿ ವೈ ಪಿ ವೈ ತ್ರಿಜ್ಯ ಇಸಿಕಲ್ ಟು ಎಷ್ಟಪ್ಪ ಅಂದರೆ ತ್ರಿಜ್ಯ ಐದು ಯೂನಿಟ್ಗಳು ಐದು ಯೂನಿಟ್ಗಳು ಆದರೆ ಈಗ ಎಕ್ಸ್ ವೈ ಒಂದು ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದನ್ನು ನಾವು ಮುಂದುವರಿಸಿ ಬರಿತಾ ಹೋದರೆ ಒಂದು ವೃತ್ತ ಉಂಟಾಗತ್ತೆ ಈ ಒಂದು ವೃತ್ತದ ಒಂದು ತ್ರಿಜ್ಯ ಎಷ್ಟಪ್ಪ ಅಂತಂದರೆ ಐದು ಯೂನಿಟ್ಗಳಾಗಿದೆ ಇಲ್ಲಿ ತ್ರಿಜ್ಯಾಂತರ ಕೋನ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ನಾಲ್ಕು ರೇಡಿಯನ್ಸ್ ಆದರೆ ಈ ಎಕ್ಸ್ ವೈನ ಒಂದು ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಂದರೆ ಈ ಎಕ್ಸ್ ವೈ ಕಂಸದ ಉದ್ದ ಎಕ್ಸ್ ವೈ ಕಂಸದ ಉದ್ದವನ್ನು ನಾವು ಕಂಡುಹಿಡಬೇಕು ಅಂದರೆ ಇದರ ಒಂದು ಕೇಂದ್ರ ಕೋನದೊಂದಿಗೆ ಈ ಒಂದು ತ್ರಿಜ್ಯವನ್ನು ಗುಣಿಸ್ಕೊಳ್ಬೇಕಾಗತ್ತೆ ಅಂದರೆ ಕೇಂದ್ರ ಕೋನ ಎಷ್ಟಿದೆ ಅಂದರೆ ತ್ರಿಜ್ಯಾಂತರ ಕೋನ ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ನಾಲ್ಕು ರೇಡಿಯನ್ಸ್ ಇಂಟು ತ್ರಿಜ್ಯ ಎಷ್ಟಪ್ಪ ಅಂದರೆ ಐದು ಯೂನಿಟ್ಸ್ ಪರ್ ರೇಡಿಯನ್ಸ್ ಯೂನಿಟ್ಸ್ ಪರ್ ರೇಡಿಯನ್ಸ್ ರೇಡಿಯನ್ಸ್ ರೇಡಿಯನ್ಸು ಕ್ಯಾನ್ಸಲ್ ಆಗ್ತದೆ ಇದನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ಸೊನ್ನೆ ಪಾಯಿಂಟ್ ನಾಲ್ಕು ಇಂಟು ಐದು ಅಂದರೆ ಎರಡು ಪಾಯಿಂಟ್ ಸೊನ್ನೆ ಯೂನಿಟ್ಗಳು ಎರಡು ಪಾಯಿಂಟ್ ಸೊನ್ನೆ ಯೂನಿಟ್ಸ್ ಅಂದರೆ ಎಕ್ಸ್ ವೈ ಕಂಸದ ಉದ್ದ ಎಕ್ಸ್ ವೈ ಕಂಸದ ಉದ್ದ ಎಷ್ಟಪ್ಪ ಅಂದರೆ ಎರಡು ಯೂನಿಟ್ಗಳು ನೋಡಿ ಇಲ್ಲಿ ಕೇಂದ್ರ ಕೋನವನ್ನು ಕೊಟ್ಟಾಗ ಅಲ್ಲಿ ಏನಾಗಿದೆ ತ್ರಿಜ್ಯಾಂತರ ಒಂದು ಕೋನವನ್ನು ಕೊಟ್ಟಿದ್ದರು ಸೊನ್ನೆ ಪಾಯಿಂಟ್ ನಾಲ್ಕು ರೇಡಿಯನ್ಸ್ ಅಂತ ಈ ಒಂದು ರೇಡಿಯನ್ಸ್ ಕೊಟ್ಟಾಗ ತ್ರಿಜ್ಯಾಂತರ ಕೋನ ಕೊಟ್ಟಿದ್ದರು ಎಷ್ಟಪ್ಪ ಅಂದರೆ ಸೊನ್ನೆ ಪಾಯಿಂಟ್ ನಾಲ್ಕು ರೇಡಿಯನ್ಸ್ ಜೊತೆಯಲ್ಲಿ ತ್ರಿಜ್ಯವನ್ನು ಕೊಟ್ಟಿದ್ದರು ಐದು ಯೂನಿಟ್ಗಳು ಅಂತ ಅಂದರೆ ಈ ರೇಡಿಯನ್ನೊಂದಿಗೆ ಈ ತ್ಯಜ್ಯವನ್ನು ಗುಣಿಸಿಕೊಂಡಾಗ ನಮಗೆ ಈ ಕಂಸದ ಉದ್ದ ಸಿಗತ್ತೆ